ನಮಸ್ಕಾರ ನನ್ನ ಹೆಸರು ರಾಜಬೋದು ರಜನಿಕಾಂತ್ ಸ್ನೇಹಿತ ನಾನು ರಜನಿಕಾಂತು ಐವತ್ತು ವರ್ಷದಿಂದ ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬೇಕು ರಜನಿಕಾಂತ್ ಚಿತ್ರನಟ ಆಗೋದಕ್ಕೆ ಮುಂಚೆ ಬಿ ಟಿ ಎಸ್ನಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದ ನಾನು ಅವನ ಜೊತೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಆವತ್ತಿನಿಂದ ಇವತ್ತುವರೆಗೂ ನಾವು ಸ್ನೇಹಿತರು ಇವತ್ತು ಅಷ್ಟು ದೊಡ್ಡ ಸ್ಟಾರಾಗಿ ಹೇಗೆ ಬೆಳೆದಿದ್ದಾನೆ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ರಜನಿಕಾಂತ್ ನಾವು ಡ್ರೈವರ್ ಕಂಡಕ್ಟ್ರಾಗಿದ್ದಾಗ ಕೆಲವು ಡ್ರೈವರ್ ಕಂಡಕ್ಟ್ರೆಲ್ಲ ಸೇರಿಬಿಟ್ಟು ಆವಾಗ ಅವಾಗ ನಾಟಕ ಮಾಡ್ತಾಯಿದ್ವಿ ಆ ನಾಟಕದಲ್ಲಿ ರಜನಿಕಾಂತ್ ಮುಖ್ಯ ಪಾತ್ರ ಮಾಡಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದ ಇವನ್ ಆ್ಯಕ್ಟಿಂಗ್ ನೋಡಿಬಿಟ್ಟು ನಾನು ನಾಟಕದಲ್ಲಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನಲ್ಲ ಸಿನಿಮಾದಲ್ಲಿ ಯಾಕೆ ಇವನು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಉಮ್ಮಸ್ ಕೊಟ್ಟೆ ನೋಡಮ್ಮ ಒಬ್ಬ ಚಲನಚಿತ್ರ ನಟ ಆಗೋದಕ್ಕೆ ಅಷ್ಟು ಟ್ಯಾಲೆಂಟು ನಿನ್ನ ಹತ್ರ ಇದೆ ನೀನು ಪ್ರಯತ್ನ ಮಾಡಿದ್ರೆ ಖಂಡಿತ ಚಲನಚಿತ್ರ ನಟ ಆಗ್ತೀಯ ಅಂತ ನಾನು ಅವನಿಗೆ ಒಂದು ಹುಮ್ಮಸ್ ಕೊಟ್ಟೆ ಆದರೆ ಅವನಿಗೆ ನಟ ಆಗೋ ಒಂದು ಅಭಿಪ್ರಾಯನೇ ಇರಲಿಲ್ಲ ಅವನ ಮನಸ್ಸಿನಲ್ಲಿ ಆದರೆ ನಾನು ಬಿಡಲಿಲ್ಲ ಹುಮ್ಮಸ್ ಮಾಡಿ ಅವನಿಗೆ ಎರಡು ವರ್ಷ ಚೆನ್ನೈನಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇರ್ಕೋ ಅಂತ ಹೇಳ್ಬಿಟ್ಟು ಹುಮ್ಮಸ್ ಮಾಡಿ ಅವನ ಚೆನ್ನೈ ಕಳಿಸ್ಕೊಟ್ಟೆ ಅಲ್ಲಿ ಎರಡು ವರ್ಷ ಟ್ರೈನಿಂಗ್ ತೊಗೊಂಡ ತಗೊಂಡ್ಮೇಲೆ ಕೊನೆಯಲ್ಲಿ ಒಂದು ನಾಟಕ ಮಾಡಿದಾಗ ಕೆ ಬಾಲಚಂದ್ರ ಸರ್ ಅಂದ್ಬಿಟ್ಟು ದೊಡ್ಡ ಡೈರೆಕ್ಟ್ರು ಅವ್ರನ್ನ ಅಲ್ಲಿ ಚೀಫ್ ಗೆಸ್ಟಾಗಿ ಕರೆಸಿದ್ರು ಆ ನಾಟಕ ನೋಡಿಬಿಟ್ಟು ರಜನಿಕಾಂತ್ ಆ್ಯಕ್ಟಿಂಗ್ನ ನೋಡಿಬಿಟ್ಟು ನಾಟಕ ಹೋದ್ಮೇಲೆ ರಜನಿಕಾಂತ್ನ ಕರೆದು ನೀನು ತಮಿಳ್ ಕಂತ್ಕೊ ಅಂದ್ಬಿಟ್ಟು ಒಟ್ಟೋದ್ರು ಅಷ್ಟೇ ಬೇರೆ ಏನು ಹೇಳಲಿಲ್ಲ ಆವಾಗ ಅವನು ತಮಿಳ್ ಸರಿಯಾಗಿ ಬರ್ತಾ ಇರಲಿಲ್ಲ ನಾನು ತಮಿಳ್ ಚೆನ್ನಾಗಿ ಇದ್ದೆ ಅವನು ಬೆಂಗಳೂರು ಬಂದ ಮೇಲೆ ಹೇಳ್ದ ಈ ಥರ ಹೇಳಿದ್ರು ಬಾಲಚಂದ್ರ ಸಾರ್ ಅಂತ ಹಾಗಾದರೆ ಅವ್ರು ಹೇಳಿದ್ರೆ ಏನೋ ಒಂದು ಅರ್ಥ ಇದೆ ಇನ್ಮೇಲೆ ನಾವಿಬ್ಬರು ತಮಿಳಲ್ಲಿ ಮಾತಾಡೋಣ ಅಂದ್ಬಿಟ್ಟು ಇಬ್ಬರು ತಮಿಳಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ವಿ ನೀವು ನಂಬ್ತೀರೋ ಇಲ್ಲವೋ